Hi friends, ellarigu namaskara. Good morning, good morning. Welcome back to my channel. Enappa ivatta video maartta irodu appa antandre nanu ivatta ellarigu bekagiruva ondu product bagge andre athyavashyakavagi ivaga season ide adu bekagiruva product aa product indu ondu demo maartara demo maadbekanta nanu video maartta idini enappa aa product appa antandre agriculture product ಈಗ ಆಲ್ಮೋಸ್ಟ್ ಒಂದು 2 ರಿಂದ 3 ವಿಡಿಯೋ ನಾನು ಅಗ್ರಿಕಲ್ಚರ್ ಪ್ರಾಡಕ್ಟ್ ವಿಡಿಯೋನ ಹಾಕಿದ್ದೀನಿ ಬಟ್ ಅದೇನಪ್ಪ ಅಂದ್ರೆ ಎಕ್ಸ್ಪರಿಮೆಂಟ್ ಹೊಲದಲ್ಲಿ ಮಾಡ್ತಿರೋ ಎಕ್ಸ್ಪರಿಮೆಂಟ್ ವಿಡಿಯೋನ ಹಾಕಿದ್ದೀನಿ ನೋಡಿರಬಹುದು ನೀವು ಬಟ್ ಇವತ್ತು ನಾನು ಹಾಕ್ತಾ ಇರೋದು ಅದು ಹೆಂಗೆ ನಿಮ್ಮ ಭೂಮಿಗೆ ಎಫೆಕ್ಟ್ ಆಗುತ್ತೆ ಹೆಂಗೆ ನೀವು ಬಳಕೆ ಮಾಡಬಹುದು ಅದರ ಅದನ್ನ ಬಳಕೆ ಮಾಡೋದ್ರಿಂದ ನಿಮ್ಮ ಭೂಮಿಗೆ ಎಷ್ಟು ಉಪಯೋಗ ಐತಿ ಮತ್ತೆ ಏನಪ್ಪ ಅಂದ್ರೆ ಅದರ ರಿಸಲ್ಟ್ ನೀವು ಹೆಂಗೆ ನೋಡ್ಕೋಬೇಕು ಅದರ ರಿಸಲ್ಟ್ ನೀವು ಹೆಂಗೆ ಕಣ್ಕೋಬೇಕು ಹೆಂಗ್ ಬರುತ್ತೆ ಅನ್ನೋದನ್ನ ನಾನು ಒಂದು ಡೆಮೋ ಮುಖಾಂತರ ತೋರಿಸ್ ಕೊಡ್ತೀನಿ ಯಾವುದಪ್ಪ ಪ್ರಾಡಕ್ಟ್ ಅಂತಂದ್ರೆ ಆಕ್ಟಿವಿಟಿ ಆಕ್ಟಿವಿಟಿ ಪ್ರಾಡಕ್ಟ್ ಹೆಸರು ಬಂದ್ಬಿಟ್ಟು ಟೋಟಲ್ ಆಗಿ 4 ಪ್ರಾಡಕ್ಟ್ ಇದೆ ನಮ್ಮ ಕಂಪನಿಯಲ್ಲಿ ಮೋದಿಕೇರ್ ಕಂಪನಿಯಲ್ಲಿ ಅಗ್ರಿಕಲ್ಚರ್ ಪ್ರಾಡಕ್ಟ್ ಆಕ್ಟಿವಿಟಿ ಆಕ್ಟಿವ್ ಗೋಲ್ಡ್ ಆಕ್ಟಿವ್ ಮ್ಯಾಕ್ಸ್ ಆಕ್ಟಿವ್ ಜೆಮ್ 4 ತರದ ಪ್ರಾಡಕ್ಟ್ ಸಿಗ್ತವು ನಿಮಗೆ ಎಲ್ಲ ಆರ್ಗಾನಿಕ್ 101% ರಿಸಲ್ಟ್ 200% ನಿಮಗೆ ಪಕ್ಕಾ ರಿಸಲ್ಟ್ ಕೊಡೋದು ಪ್ರಾಡಕ್ಟ್ ಇದೆ ಇದು ಅಗ್ರಿಕಲ್ಚರ್ ನೀವು ಯೂಸ್ ಮಾಡಿದ್ರೆ ಗೊತ್ತಾಗುತ್ತೆ ಬಟ್ ಏನಪ್ಪ ಅಂತಂದ್ರೆ ನಾನು ನಿಮಗೆ ಒಂದು ಡೆಮೋ ಮುಖಾಂತರ ಹೇಳಬೇಕಂತ ಇಷ್ಟ ಮಾಡ್ತೀನಿ ಇಷ್ಟ ಪಡ್ತೀನಿ ಯಾಕಪ್ಪ ಅಂತಂದ್ರೆ ಇವಾಗ ಎಲ್ಲ ಸೀಸನ್ ಇದೆ ಎಲ್ಲರೂ ಬಿತ್ತಾ ಇದ್ದಾರೆ ಬೀಜಕ್ಕೆ ಬೀಜ ಬಿತ್ತ ಬೀಜ ಹಾಕ್ತಿದ್ದಾರೆ ಹತ್ತಿ ಐತೆ ಹೆಸರು ಐತೆ ಶೇಂಗಾ ಐತೆ ಎಲ್ಲ ಹಾಕ್ತಾ ಇದ್ದಾರೆ ಈಗ ಕೊಯಂಜಾಳ ಐತೆ ಬಟ್ ಈ ಪ್ರಾಡಕ್ಟ್ ಅನ್ನು ನೀವು 80 ತರದ ಬೆಳೆಗೆ ಯೂಸ್ ಮಾಡಬಹುದು ಬೀಜೋಪಚಾರವಾಗಿ ಬಳಕೆ ಮಾಡಬಹುದು ಸ್ಪ್ರೇ ಆಗಿ ಬಳಕೆ ಮಾಡಬಹುದು ಇದು ನೀರಾವರಿ ಐತೆಪ್ಪ ನಮ್ಮ ಭೂಮಿ ಅಂತಂದ್ರೆ ನೀರಿನ ಜೊತೆ ಡ್ರಾಪ್ ಅಂದ್ರೆ ಡ್ರಿಪ್ ಹಾಕ್ತಿರಲ್ಲ ಆ ತರ ಡ್ರಾಪ್ ಬಿಟ್ರೆ ಭೂಮಿ ಫಲವತ್ತತೆ ಜಾಸ್ತಿ ಆಗ್ತೈತಿ ಹಸಿನೇ ಜಾಸ್ತಿ ದಿನ ಹಿಡಿದಿಟ್ಕೋತೈತಿ ಇದನ್ನ ಮತ್ತೆ ಏನಪ್ಪ ಅಂದ್ರೆ ರೈತರ ಖರ್ಚನ್ನು ಕಡಿಮೆ ಮಾಡ್ತೈತಿ ಆದಾಯ ಜಾಸ್ತಿ ಮಾಡ್ತೈತಿ ಹೆಂಗ ಆದಾಯ ಜಾಸ್ತಿ ಮಾಡ್ತೈತಿ ಹೆಂಗ ನೀವು ಬಳಕೆ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ಡೀಟೇಲ್ ಆಗಿ ಎಲ್ಲ ಹೇಳಿ ಕೊಡ್ತೀನಿ ಏನಪ್ಪ ಅಂತಂದ್ರೆ ಆರ್ಗಾನಿಕ್ ಆರ್ಗಾನಿಕ್ ಅಂದ್ಬಿಟ್ಲೇ ಏನಪ್ಪ ಅಂದ್ರೆ ಕೆಮಿಕಲ್ ಫ್ರೀ ಪ್ರಾಡಕ್ಟ್ ಮತ್ತೆ ಏನಪ್ಪ ಅಂದ್ರೆ ನೀವು ಗೊತ್ತಿರಬಹುದು ನಿಮಗೆ ಗೊಬ್ಬರ ಅಂದ್ರೆ ಶಗಣಿ ಗೊಬ್ಬರ ತಿಪ್ಪಿ ಗೊಬ್ಬರ ಹಾಕಿದ್ರೆ ಮಣ್ಣು ಎಷ್ಟು ಮೃದು ಇರ್ತೈತಿ ನಿಮಗೆ ಗೊತ್ತಿರಬಹುದು ರಾಸಾಯನಿಕ ಗೊಬ್ಬರ ಹಾಕಿದ್ರೆ ಮಣ್ಣು ಹೆಂಗ್ ಬಿರಿಸಿರ್ತೈತಿ ನಿಮಗೆ ಗೊತ್ತಿರಬಹುದು ಯೂಸ್ ಮಾಡಿದವರಿಗೆ ಬಟ್ ಇಲ್ಲಿ ಏನು ಹೇಳ್ತೀನಪ್ಪ ಅಂತಂದ್ರೆ ರಾಸಾಯನಿಕ ಗೊಬ್ಬರ ಹಾಕಿ ಭೂಮಿ ಏನಾಗುತ್ತೆ ಅಂದ್ರೆ ಬರ್ಡ್ ಆಗಕತ್ತೈತಿ ಅಂದ್ರೆ ಬರ್ಡ್ ಅಂದ್ರೆ ಬಿರುಸಾಕಕತ್ತೈತಿ ಬಿರುಸಾಗೋದ್ರಿಂದ ಏನ್ ಪ್ರಾಬ್ಲಮ್ ಅಂತ ಕೇಳಿದ್ರೆ ನೀವು ಹಸಿನ ಹಿಡಿದಿಟ್ಕೊಳ್ಳೋದಿಲ್ಲ ಹಸಿ ಆಯ್ತಪ್ಪ ಅಂತಂದ್ರೆ ಜಾಸ್ತಿ ಹೊತ್ತು ಇಟ್ಕೊಳ್ಳೋದಿಲ್ಲ ಮತ್ತು ಆರಿ ಬಿಡ್ತೈತಿ ತಡಕಿಲೆ ಮತ್ತೇನಪ್ಪ ಅಂದ್ರೆ ಭೂಮಿಗೆ ಬೇಕಾಗಿದ ಹಸಿನ ಅಂದ್ರೆ ಬೆಳೆಗಳಿಗೆ ಬೇಕಾಗಿದ ಹಸಿ ತೇವಾಂಶವನ್ನ ಬಿಡುಗಡೆ ಮಾಡಕ್ ಆಗುದಿಲ್ಲ ಗಾಳಿ ಮುಖಾಂತರ ಆವಿಯಾಗಿ ಹೋಗ್ಬಿಡ್ತೈತ ಅದು ಬಿಸಿಲಿಗೆ ಹಸಿ ಭೂಮಿ ಒಳಗೆ ಉಳಿಯಂಗಿಲ್ಲ ಹಾಗಾಗಿ ಏನಾಗತ್ತ ಅಂತಂದ್ರೆ ರಾಸಾಯನಿಕ ಗೊಬ್ಬರ ಎಫೆಕ್ಟ್ ನಿಮ್ಮ ಭೂಮಿ ಮೇಲೆ ಪರಿಣಾಮ ಬೀರಾಕತೈತಿ ರಾಸಾಯನಿಕ ಗೊಬ್ಬರ ಬಟ್ ಅದನ್ನ ನೀವು ತಡೆಗಟ್ಟಬೇಕು ನಮ್ಮ ಭೂಮಿ ಫಲವತ್ತತೆ ಆಗ್ಬೇಕು ಸಗಣಿ ಗೊಬ್ಬರ ಹಾಕಿದಾಗ ಹೆಂಗ ಫಲವತ್ತತೆ ಜಾಸ್ತಿ ಆಗ್ತೈತಿ ಹಂಗ ಫಲವತ್ತತೆ ಜಾಸ್ತಿ ಆಗ್ಬೇಕು ಅನ್ನೋದಿತ್ತಂತಂದ್ರೆ ನಮ್ಮ ಪ್ರಾಡಕ್ಟ್ ಅನ್ನ ನೀವು ಕಣ್ಣು ಮುಚ್ಕೊಂಡು ಯೂಸ್ ಮಾಡಬಹುದು ಆಟೋಮೆಟಿಕ್ ನಿಮಗೆ ಒಂದು ಸಲ ಯೂಸ್ ಮಾಡಿದಾಗ ಗೊತ್ತಾಗ್ತೈತಿ ನಿಮ್ಮ ಭೂಮಿ ಯಾವ ತರ ಚೇಂಜಸ್ ಆಗೈತೆ ಅನ್ನೋದು ಬಟ್ ಅದೇ ತರ ನೀವು 5 ರಿಂದ 8 ವರ್ಷ ನೀವು ಕಂಟಿನ್ಯೂ ಆಗಿ ನಮ್ಮ ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿದ್ದ ಕರೆ ಆಯ್ತಂದ್ರೆ ರಾಸಾಯನಿಕ ಗೊಬ್ಬರನ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ಬಿಲ್ಕುಲ್ ಅವಶ್ಯಕತೆ ಇಲ್ಲ ನಿಮಗೆ ಗೊತ್ತಾಗ್ತೈತಿ ಆಮೇಲೆ ಹೆಂಗ ನಮ್ಮ ಭೂಮಿ ಕನ್ವರ್ಟ್ ಆಗೈತಿ ಅನ್ನೋದನ್ನ ಹೌದಾ ಇಲ್ಲಿ ನಮ್ಮ ಪ್ರಾಡಕ್ಟ್ ಬಗ್ಗೆ ಹೇಳಬೇಕಂದ್ರೆ ಇದು ಆಕ್ಟಿವಿಟಿ ಅಂತ ಹೇಳಿ ಆಕ್ಟಿವಿಟಿ ಅಂದ್ರೆ ಏನು ಕೆಲಸ ಮಾಡ್ತೈತಪ್ಪ ಅಂತಂದ್ರೆ ಇದು ಎಲ್ಲ ಸ್ಪ್ರೇನು ಎಲ್ಲ ಗಿಡಗಳಿಗೂ ಸ್ಪ್ರೇ ಮಾಡಬಹುದು ಬೀಜೋಪಚಾರ ಮಾಡಬಹುದು ಆಕ್ಟಿವೇಟರ್ ಆಕ್ಟಿವೇಟರ್ ಅಂತಂದ್ರೆ ಆಕ್ಟಿವ್ ಮಾಡ್ತೈತಿ ವೆಟರ್ ಅಂದ್ರೆ ಸ್ಪ್ರೆಡ್ ಮಾಡ್ತೈತಿ ಮತ್ತೇನಪ್ಪ ಅಂದ್ರೆ ಸ್ಪ್ರೆಡರ್ ಸ್ಪ್ರೆಡರ್ ಅಂತಂದ್ರೆ ಎಲ್ಲ ಗಿಡಗಳಿಗೆ ಹರಡ್ಕೊಂತ ಹೋಗ್ತೈತಿ ವೆಟರ್ ಅಂದ್ರೆ ಹಸಿ ಮಾಡ್ತೈತಿ ಆಕ್ಟಿವ್ ಅಂದ್ರೆ ಆಕ್ಟಿವ್ ಆಗಿರ್ತೈತಿ ಸ್ಪ್ರೆಡರ್ ಅಂದ್ರೆ ಸ್ಪ್ರೆಡ್ ಆಗ್ತೈತಿ ಗಿಡಗಳಿಗೆಲ್ಲ ನಾವು ಏನ್ ಮಾಡ್ತೀವಿ ಗಿಡಗಳಿಗೆ ಸ್ಪ್ರೇ ಮಾಡ್ಬೇಕಂತಂದ್ರೆ ಗಿಡಗಳು ಮೇಲ್ಮುಖವಾಗಿ ನಾವು ಸ್ಪ್ರೇ ಮಾಡ್ತೀವಿ ಹೌದಾ ಈಗ ಒಂದು ಗಿಡ ಐತಂದ್ರೆ ಗಿಡಗಳು ಈಗ ಒಂದು ಎಲೆ ಐತಂದ್ರೆ ಗಿಡಗಳಿಗೆ ಮೇಲ್ಮುಖವಾಗಿ ಸ್ಪ್ರೇ ಮಾಡ್ತೀವಿ ಬಟ್ ಹುಳ ಇರೋದೇ ಕ್ರಿಮಿನಾಶಕ ಇರೋದೇನಂದ್ರೆ ಎಲೆ ಕೆಳಗಿರ್ತೈತಿ ಹೌದಾ ನೀವು ನೋಡ್ಬೇಕು ಎಕ್ಸಾಂಪಲ್ ಹೇಳಾಕತ್ತೀನಿ ನಾನು ಎಲೆ ಕೆಳಗಿರ್ತೈತಿ ಬಟ್ ನೀವು ಮೇಲ್ಮುಖವಾಗಿ ಸ್ಪ್ರೇ ಮಾಡಿದ್ದ ಕರೆ ಆಯ್ತಂದ್ರೆ ನಮ್ಮ ಪ್ರಾಡಕ್ಟನ್ನು ಅದು ಬಡ್ಡಿತನ ಹೋಗಿ
ಕೆಳಗಡೆ ಎಲ್ಲ ಹೋಗಿ ಕ್ರಿಮಿಗಳನ್ನು ಅಂದ್ರೆ ಹುಳುಗಳನ್ನೆಲ್ಲ ಸಾಯಿಸ್ಕೊಂತ ಬಂದು ಆಮೇಲೆ ಮೇಲ್ಮುಖವಾಗಿ ಸ್ಪ್ರೆಡ್ ಆಗ್ತೈತಿ. ನೀವು ಆಟೋಮೆಟಿಕ್ ಬೆಳಗ್ಗೆ ನೀವು ಸ್ಪ್ರೇ ಮಾಡಿ ಬಂದ್ರಿ ಮಧ್ಯಾಹ್ನ ಅಥವಾ ಒಂದು ತಾಸು ಬಿಟ್ಟು ಮಳೆ ಆಗಿತ್ತಪ್ಪ ಅಂದ್ರೆ ನಮ್ಮ ಪ್ರಾಡಕ್ಟ್ ತೊಳ್ಕೊಂಡು ಹೋಗೋದಿಲ್ಲ, ಗಿಡಗಳಿಂದ ತೊಳ್ಕೊಂಡು ಹೋಗೋದಿಲ್ಲ, ಇನ್ನೂ ಜಾಸ್ತಿ ಆಕ್ಟಿವ್ ಆಗ್ತೈತಿ. ಹೌದಾ? ಯಾವುದೋ ಕೆಮಿಕಲ್ ಅಲ್ಲ ಇದು, ಇದು ಆರ್ಗ್ಯಾನಿಕ್ ಪ್ರಾಡಕ್ಟ್. ನಿಮ್ಮ ಭೂಮಿಗೆ ಅಮೃತ ಇದ್ದಂಗೆ, ಇದು ಯಾವುದೋ ಭೂಮಿಗೆ ಹಾಕಿದ್ರು ಅಮೃತ ಇದ್ದಂಗೆ. ಆ ಥರ ನಾವು ರೈತರಿಗೆ ಮುಟ್ಟಿಸಾಕತ್ತೀವಿ, ಪ್ರತಿಯೊಂದು ರೈತರಿಗೆ ಮುಟ್ಟಿಸ್ಬೇಕನ್ನೋದು ನಮ್ಮ ಗುರಿ. ಯಾರಿಗಾದರೂ ಬೇಕಪ್ಪ ನೀವು ರೈತರು ಯಾರು ನೋಡಾಕತ್ತಿದ್ರೆ ಅಂತಂದರೆ ನನ್ನ ನಂಬರ್ಗೆ ಕಾಲ್ ಮಾಡಿ, ಅತ್ಯವಶ್ಯಕವಾಗಿ ನೀವು ಇದ್ದಲ್ಲಿನ ನಾನು ಅಂಗಡಿ ಅಡ್ರೆಸ್ ಕೊಡ್ತೀನಿ, ನೀವು ಅಲ್ಲೇ ಹೋಗಿ ತೊಗೋಬೋದು. ನೀವು ಇಲ್ಲೇ ಹುಬ್ಳಿಗೆ ಬರಬೇಕು ತೊಗೋಬೇಕನ್ನಂಗಿಲ್ಲ, ನೀವು ಇದ್ದಲ್ಲೇನ ಸಿಗ್ತಾವೆ ಎಲ್ಲ ಪ್ರಾಡಕ್ಟ್ ಸಿಗ್ತಾವೆ. ಬಟ್ ಇಲ್ಲೇನಪ್ಪ ಅಂತಂದರೆ ಇದರದೊಂದು ನಾನು ನಿಮಗೆ ಡೆಮೋ ಮಾಡಿ ತೋರಿಸ್ತೀನಿ, ನಾಲ್ಕು ಥರ ಡೆಮೋ ಮಾಡಿ ತೋರಿಸ್ತೀನಿ, ನೀವು ತಿಳ್ಕೊಬೋದು. ಭೂಮಿ ಜ್ಯೋತಿ ಇದ್ದವ್ರಿಗೆ ಗೊತ್ತಾಗ್ತೈತಿ ನಾ ಡೆಮೋ ಮಾಡೋದ್ರಿಂದ ಯಾವ ಥರ ಭೂಮಿ ಜ್ಯೋತಿ ಇದು ಕಲಬೆರಕೆ ಆಗ್ತೈತಿ, ಯಾವ ಥರ ವರ್ಕ್ ಮಾಡ್ತೈತಿ ಅನ್ನೋದನ್ನು ನೋಡ್ಬೇಕು. ಇಲ್ಲೇ ನಾನು ಎರಡು ಗ್ಲಾಸ್ ತೊಗೊಂಡಿದ್ದೀನಿ, ಎರಡು ಗ್ಲಾಸಿಗೂ ಸ್ವಲ್ಪ ನೀರು ಹಾಕಾಕತ್ತೀನಿ. ಬೀಜೋಪಚಾರ ಮಾಡೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಬೀಜ ಹುಸಿ ಹೋಗೋದಿಲ್ಲ, ಕಾಳು ಹುಸಿ ಹೋಗೋದಿಲ್ಲ. ಇನ್ನೊಂದು ಏನಪ್ಪ ಅಂದ್ರೆ ಬೀಜಗಳಿಗೆ ಒಂದು ತಾಯಿ ಬೇರಂತ ಬೆಳಿತೈತಿ. ಫಸ್ಟ್ ಬೆಳಿಬೇಕಂದ್ರೆ ಒಂದು ತಾಯಿ ಬೇರಂತ ಬೆಳಿತೈತಿ. ಬಟ್ ಅದು ಏನಪ್ಪ ಅಂದ್ರೆ ಗಟ್ಟಿಯಾಗಿಡ್ಕೋಬೇಕಂದ್ರೆ ಅದಕ್ಕೆ ಸರಿಯಾದ ಪೋಷಕಾಂಶಗಳು ಬೇಕಾಗುತ್ತೆ. ಬಟ್ ಅದು ಸರಿಯಾಗಿ ಪೋಷಕಾಂಶಗಳು ದೊರಕಲಿಲ್ಲ ಅಂತಂದ್ರೆ ಭೂಮಿ ಬೆಳೆ ಚೆನ್ನಾಗಿ ಬೆಳೆಯುವುದಿಲ್ಲ, ಗಿಡ ಇಂಪ್ರೂವ್ಮೆಂಟ್ ಕಾಣುವುದಿಲ್ಲ. ಬಟ್ ಈ ಎಣ್ಣೆನ ನೀವು ಬೀಜೋಪಚಾರಕ್ಕೆ ಬಳಸೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಭೂಮಿಯೊಳಗೆ ಬೇರೆ ಆಳವಾಗಿ ಹೋಗಿ ಸಣ್ಣ ಸಣ್ಣ ಅಂದ್ರೆ ಮಕ್ಕಳ ಬೇರೆ ಸಣ್ಣ ಸಣ್ಣ ಬೇರೆ ಬಿಡ್ತಾ ಹೋಗ್ತೈತಿ, ಜಾಸ್ತಿ ಬಿಡ್ತೈತಿ. ಆಳವಾಗಿ ಹೋಗೋದ್ರಿಂದ ಗಟ್ಟಿಯಾಗಿ ಹಿಡ್ಕೋತೈತಿ ಭೂಮಿನ, ಅವಾಗ ಏನಪ್ಪ ಅಂದ್ರೆ ಇಳುವರಿ ಜಾಸ್ತಿ ಬರ್ತೈತಿ. ಆ ಥರ ಕೆಲಸ ಮಾಡ್ತೈತಿ ಇದು ಬೀಜದ ಜೊತೆ ಹಾಕೋದ್ರಿಂದ. ಮತ್ತೇನಪ್ಪ ಅಂದ್ರೆ ಸೀರ್ಗಾಳು ಆಗೋದಿಲ್ಲ, ನಿಮ್ದು ಶೇಂಗಾ ಐತೆ ಮತ್ತು ಹೊಳ್ಳಿ ಹೆಸರು ಐತೆ ಮತ್ತು ಇದು ಹತ್ತಿ ಆಯ್ತು, ಹತ್ತಿ ಹೆಂಗೆ ಸೀರ್ಗಳಾಗೋದಿಲ್ಲ ಅಂತ ಕೇಳಬೇಡ್ರಿ. ಇರುಕಾಗೋದಿಲ್ಲ, ಕಾಯಿ ಇರುಕಾಗೋದಿಲ್ಲ, ದೊಡ್ಡ ದೊಡ್ಡ ಕಾಯಿ ಆಗುತ್ತೆ. ಮತ್ತೇನಪ್ಪ ಅಂದರೆ ನೀವು ಗಿಡಗಳಿಗೆ ಸ್ಪ್ರೇ ಮಾಡೋದ್ರಿಂದ ಹೂವು ಹೀಚಿ ಉದುರುವುದಿಲ್ಲ. ಎಲ್ಲ ಥರದಿಂದ ಉಪಯೋಗ ಐತೆ ಫ್ರೆಂಡ್ಸ್ ನೀವು ಯೂಸ್ ಮಾಡೋದು. ಬಟ್ ಒಂದು ಸಲ ಯೂಸ್ ಮಾಡಿ ನೋಡಿ, ಆಮೇಲೆ ನಿಮಗೆ ಯೂಸ್ ಮಾಡಬೇಕೋ ಕಂಟಿನ್ಯೂ ಮಾಡಬೇಕೋ ಬೇಡ ಅನ್ನೋದು ನಿಮಗೆ ಗೊತ್ತಾಗ್ತೈತಿ. ಇಲ್ಲೇ ಎರಡು ಗ್ಲಾಸ್ ತೊಗೊಂಡಿದ್ದೀನಿ. ಎರಡು ಗ್ಲಾಸ್ ಯಾಕೆ ತೊಗೊಂಡಿದ್ದೀನಪ್ಪ ಅಂದರೆ ಎರಡು ಹೊಲ ಅಂತ ತಿಳ್ಕೊಳ್ರಿ ಇದನ್ನು. ಎರಡು ಹೊಲ ಒಂದರಲ್ಲಿ ನಮ್ದು ಆಕ್ಟಿವಿಟಿ ಹಾಕ್ತೀನಿ, ನೋಡಿ ಒಂದರಲ್ಲಿ ಆಕ್ಟಿವಿಟಿ ಹಾಕಿದ್ದೀನಿ, ಒಂದರಲ್ಲಿ ಖಾಲಿ ಹೊಲ ಅಂದ್ರೆ ಮಳೆ ಆಗೈತಿ ನೀರಾವರಿ ಅಂತ ತಿಳ್ಕೊಳ್ರಿ, ಇಲ್ಲಿ ಮಳೆ ಆಗೈತೆ ಅಂತ ತಿಳ್ಕೊಳ್ರಿ. ಇದು ಒಂದು ಹೊಲ, ಇದು ಒಂದು ಹೊಲ, ಹೌದಾ? ಇಲ್ಲಿ ಏನಪ್ಪ ಅಂದ್ರೆ ಬೆಳೆಗಳಲ್ಲಿ ಎರಡು ತರ ಬೆಳೆಗಳು ಬರ್ತೈತಿ, ನಾರು ಪ್ರಭೇದ ಮೇನ ಪ್ರಭೇದ ಅಂತ. ನಾರು ಪ್ರಭೇದ ಯಾಕಪ್ಪ ಅಂತಂದ್ರೆ ಯಾವ ತರ ಬೆಳೆಗಂತೀವಪ್ಪ ಅಂತಂದ್ರೆ ಸಣ್ಣ ಸಣ್ಣ ಎಲೆ ಆಯ್ತಪ್ಪ ಅಂತಂದ್ರೆ ಮಳೆ ಆಯ್ತಪ್ಪ ಅಂದ್ರೆ ಆಟೋಮೆಟಿಕ್ ತೇವಾಂಶನ ಹಿಡಿದಿಟ್ಕೋತೈತಿ. ಬಟ್ ಅದ ಮೇನ ಪ್ರಭೇದ ಅಂತಂದ್ರೆ ದೊಡ್ಡ ದೊಡ್ಡ ಎಲೆ ಬರ್ತೈತಿ. ಈಗ ಬಾಳೆ ಎಲೆ ಆಯ್ತು ಮತ್ತು ಹೊಳ್ಳಿ ಇನ್ನೊಂದು ದೊಡ್ಡ ದೊಡ್ಡ ಎಲೆ ಗೊತ್ತಿರ್ಬೇಕಲ್ಲ ನಿಮ್ಗೆ, ಎಕ್ಕಿ ಎಲೆ ಆಯ್ತು, ಇವೆಲ್ಲ ಏನಂದ್ರೆ ಮೇನ ಪ್ರಭೇದಗಳಾಗಿ ಬರ್ತಾವೆ. ಅವು ಮಳೆ ಆದರೆ ತೇವಾಂಶವನ್ನು ಹಿಡಿದಿಟ್ಕೊಳ್ಳೋದಿಲ್ಲ. ಆ ಥರ ಅಂದರೆ ಇಲ್ಲಿ ನಾನು ಏನು ಹೇಳಕತ್ತೇನೆ ಅಂದರೆ ಎಕ್ಸಾಂಪಲ್, ಯಾವ ಎಲೆ ತೇವಾಂಶನ ಹಿಡ್ಕೋತೈತಿ, ಯಾವ ಎಲೆ ತೇವಾಂಶವನ್ನು ಹಿಡ್ಕೊಳ್ಳೋದಿಲ್ಲ ಅನ್ನೋದನ್ನು ನಾನು ನಿಮಗೆ ಹೇಳಕತ್ತೀನಿ. ಅದು ಎಕ್ಸಾಂಪಲ್ ಆಗಿ ನಾನಿಲ್ಲಿ ಎಕ್ಕಿ ಎಲೆನ ತೊಗೊಂಡೀನಿ, ಇಲ್ಲಿ ನೋಡ್ತಿರ್ಬೋದು ನೀವು ಎಕ್ಕಿ ಎಲೆನ ತೊಗೊಂಡೀನಿ, ಇಲ್ಲಿ ನೋಡಿ ಎಕ್ಕಿ ಎಲೆನ ತೊಗೊಂಡೀನಿ. ಯಾವುದೇ ರೀತಿ ಹಸಿ ಇಲ್ಲ, ಇದು ತೇವಾಂಶ ಇಲ್ಲ. ಬಟ್ ಇಲ್ಲಿ ನಾರ್ಮಲ್ ನೀರಿಗೆ ನಮ್ಮದು ಆಕ್ಟಿವಿಟಿ ಹಾಕಿದ ನೀರಿಗೆ ನಾನು ಎದ್ದು ತೋರಿಸ್ತೀನಿ ನೀರಿನ ಅಂಶನ ಯಾವುದು ಜಾಸ್ತಿ ಹಿಡ್ಕೊಳ್ತದೆ ಅಂತ ನಿಮ್ಗೆ ಗೊತ್ತಾಗ್ಬೋದು.
ನೋಡ್ತಿರಿ ಫ್ರೆಂಡ್ಸ್ ನಿಮಗೆ ನೋಡಿ ಇದು ನಾರ್ಮಲ್ ನೀರು ನಂದು ರೈಟ್ ಸರಿ ಇರೋದು ನಾರ್ಮಲ್ ನೀರು ಇದು ಆಕ್ಟಿವಿಟಿ ಹಾಕಿದ್ದು ಇದು ಸಂಪೂರ್ಣವಾಗಿ ಯಾವ ತರ ಹಸಿ ಹಿಡ್ಕೊಂಡಿದೆ ನೋಡಿ ರೈಟ್ ಸೈಡ್ ಕೆಳಗಡೆ ಮೇಲ್ಗಡೆ ನೋಡಿ ಇದು ಕೆಳಗಡೆ ಮೇಲ್ಗಡೆ ನೋಡಿ ನೋಡಿ ಯಾವ ತರ ಡ್ರಾಪ್ ಡ್ರಾಪ್ ಆಗಿದೆ ನೋಡಿ ಹಸಿ ಹಿಡಿದಿಲ್ಲ ಇದು ಇದಕ್ಕೆ ಗೊತ್ತಾಗುತ್ತೆ ನಿಮಗೆ ದೊಡ್ಡ ಎಲೆ ಯಾವುದು ಸಣ್ಣ ಎಲೆ ಯಾವುದು ಹಸಿ ಯಾವುದು ಹಿಡಿಯುತ್ತೆ ಯಾವುದು ಹಿಡಿಯಲ್ಲ ಅನ್ನೋದನ್ನ ಬಟ್ ಇಲ್ಲಿ ನೋಡಿ ಇದು ದೊಡ್ಡ ಎಲೆ ಅಂದ್ರೆ ಮಳೆ ಆದ್ರೂನು ಇದಷ್ಟು ತೊಯ್ಯುದಿಲ್ಲ ಬಟ್ ನಮ್ದು ಆಕ್ಟಿವಿಟಿ ಹಿಡ್ಕೊಂಡು ಹಾಕಿದ್ರೆ ಯಾವ ತರ ಹಿಡಿದಿದೆ ನೋಡಿ ನೋಡಿ ಹಸಿನ ಯಾವ ತರ ಹಿಡಿದಿದೆ ಇದು ನೋಡಿ 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 ಸಂಪೂರ್ಣವಾಗಿ ಇದು ಹಸಿ ಹಿಡಿದಿಲ್ಲ ಇದು ಹಸಿ ಹಿಡಿದಿದೆ ಇದರಲ್ಲೇ ಡಿಫರೆನ್ಸ್ ಗೊತ್ತಾಗುತ್ತೆ ನಿಮಗೆ ಯಾವ ತರ ವರ್ಕ್ ಆಗುತ್ತೆ ಅನ್ನೋದು ಇನ್ನೊಂದು ಏನಪ್ಪಾ ಅಂತಂದ್ರೆ ಇನ್ನೊಂದು ಎಕ್ಸಾಂಪಲ್ ನೀವು ಹೊಲಕ್ಕೆ ಗೊಬ್ಬರ ಹಾಕ್ತೀರಿ ರಾಸಾಯನಿಕ ಗೊಬ್ಬರ ಬಟ್ ಏನಪ್ಪಾ ಅಂದ್ರೆ ಬೆಳೆ ಬಂದ ಅದು ನೀವು ಬೆಳೆ ತಕ್ಕೊಂಡ್ರು ಏನಾಗುತ್ತೆ ಅಂದ್ರೆ ನೀವು ಗೊಬ್ಬರ ಎಲ್ಲ ಹಾಕಿರಿ ಅದು ಅಲ್ಲೇ ಹಂಗ ವೈಟ್ ವೈಟ್ ಹಂಗ ಇರ್ತೈತಿ ಬಟ್ ಏನಪ್ಪಾ ಅಂದ್ರೆ ಅದು ಕರೆಕ್ಟ್ ಆಗಿ ಕರಿಗೆ ಭೂಮಿಗೆ ಸಪ್ಲೈ ಆಗೋದಿಲ್ಲ ಇವಾಗ ಹತ್ತಿಗಾಯ್ತು ಮೆಣಸಿನಗಿಡಕ್ಕಾಯ್ತು ಉಳ್ಳಿಗಾಯ್ತು ನೀವು ಯಾವುದಕ್ಕೆ ಗೊಬ್ಬರ ಹಾಕ್ರಿ ಬಟ್ ಅದು ಬೆಳೆ ಬಂದು ನೀವು ತಕ್ಕೊಂಡ್ರು ಏನಾಗುತ್ತೆ ಅಂದ್ರೆ ಅದು ಗೊಬ್ಬರ ಹಾಕಿದ ಜಾಗ ನಿಮಗೆ ಕಂಡು ಬರ್ತೈತಿ ಹಂಗ ಇರ್ತೈತಿ ವೈಟ್ ವೈಟ್ ಭೂಮಿಗೆ ಸಪ್ಲೈ ಆಗಿರೋದಿಲ್ಲ ಗಿಡಕ್ಕೆ ಸಪ್ಲೈ ಆಗಿರೋದಿಲ್ಲ ರೈತಿಗೆ ಏನಿರ್ತೈತಿ ಮನಸ್ಸು ನಾನು ಗೊಬ್ಬರ ಹಾಕೇನಿ ಅದರಿಂದ ಇಳುವರಿ ಬಂದೈತಿ ನಮಗೆ ಅನ್ನೋದಿರ್ತೈತಿ ಬಟ್ ಅದು ಕರೆಕ್ಟ್ ಆಗಿ ಕರಿಗೆ ಗಿಡಗಳಿಗೆ ಸಪ್ಲೈ ಆಗಬೇಕಪ್ಪ ಅಂತಂದ್ರೆ ನೀವು ಗೊಬ್ಬರ ಜೊತೆಗೆ ನಮ್ದು ಆಕ್ಟಿವಿಟಿ ಆಕ್ಟಿವ್ ಮ್ಯಾಕ್ಸ್ ಅನ್ನು ಮಿಕ್ಸ್ ಮಾಡಿ ಹಾಕಿದ್ರಪ್ಪ ಅಂದ್ರೆ ಆಟೋಮೆಟಿಕ್ 38 ಅವರ್ಸ್ ಅಂದ್ರೆ ಮೂರು ದಿನದೊಳಗೆ ನಿಮ್ಮ ಗೊಬ್ಬರ ಕರಿಗೆ ಭೂಮಿಗೆ ಅಂದ್ರೆ ಭೂಮಿಗೆ ಆಯ್ತು ಬೆಳೆಗಳಿಗೆ ಆಯ್ತು ಸಪ್ಲೈ ಆಗಿರ್ತೈತಿ ಅದು ಹೆಂಗಪ್ಪ ಅಂತಂದ್ರೆ ಈಗ ಇದು ಆಕ್ಟಿವಿಟಿ ಹಾಕಿದೈತಿ ಇದು ನಾರ್ಮಲ್ ನೀರೈತಿ ಹೌದಾ ನೀವು ನಾರ್ಮಲ್ ಭೂಮಿಗೆ ಗೊಬ್ಬರ ಹಾಕಿದ್ದು ಬಟ್ ಇಲ್ಲಿ ನಮ್ಮ ಆಕ್ಟಿವಿಟಿ ಜೊತೆ ನೀವು ಮಿಕ್ಸ್ ಮಾಡಿ ಹಾಕಿದ್ದು ತೋರಿಸ್ತೀನಿ ನಿಮ್ಗೆ ಇದು ಸಾದಾ ನೀರು ಇದು ಗೊಬ್ಬರ ಅಂತ ತಿಳ್ಕೊಳ್ರಿ ನಾನು ಪೌಡರ್ ತಗೊಂಡಿದ್ದೀನಿ ನಿಮಗೆ ತೋರಿಸ್ಲಿಕ್ಕೆ ಅಂತೇಳಿ ಕಾಣ್ತಾ ಇರ್ಬೋದು ನಿಮ್ಗೆ ನೋಡಿ ಕಾಣ್ತಾ ಇರ್ಬೋದು ಇದು ನಾರ್ಮಲ್ ನೀರೈತಿ ಇದು ನಮ್ದು ಆಕ್ಟಿವಿಟಿ ಮಿಕ್ಸ್ ಮಾಡಿದ ನೀರೈತಿ ಹೆಂಗೆ ಕನಕನವಾಗಿ ಪೌಡ್ರು ಕೆಳಗಿಳಿ ಹಾಕತೈತಿ ನಿಮಗೆ ಕಾಣ್ತಾ ಇರ್ಬೋದು ಬಟ್ ಇದು ನಾರ್ಮಲ್ ಇದ್ದಿದ್ದು ನಾರ್ಮಲ್ ಐತಿ ನೋಡಿ ನೋಡಿ ಕಾಣಿಸ್ತಾ ಇದಲ್ವಾ ಅಂದ್ರೆ ಗೊಬ್ಬರ ಜೊತೆ ಹಾಕಿದಾಗೂ ಅಷ್ಟು ಚಲೋ ಕೆಲಸ ಮಾಡ್ತೈತಿ ಇದು ನೋಡಿ ಡಿಫ್ರೆನ್ಸ್ ನಿಮಗೆ ಗೊತ್ತಾಗ್ತಿರ್ಬೋದು ಕಲರ್ ಚೇಂಜಸ್ ಗೊತ್ತಾಗ್ತೈತಿ ಗೊತ್ತಾಗ್ತಾ ಇರ್ಬೋದು ವಿಡಿಯೋ ಸ್ವಲ್ಪ ಲಾಂಗ್ ಆಗುತ್ತೆ ಬಟ್ ಆದರೂ ಪ್ಲೀಸ್ ದಯವಿಟ್ಟು ಕೊನೆ ತನಕ ನೋಡಿ ಸ್ಕಿಪ್ ಮಾಡೋಕೆ ಹೋಗಬೇಡ್ರಿ ವಿಡಿಯೋನ ಫುಲ್ ಮಾಹಿತಿ ಕೊಡ್ತೀನಿ ನಾನು ಪ್ರಾಡಕ್ಟ್ ಬಗ್ಗೆ ನೋಡಿ ಕರೆಕ್ಟ್ ಆಗಿದೆ ಅಲ್ವಾ ಪೌಡ್ರ್ ಪೌಡ್ರ್ ಯಾವ ನೀರಿನ ಮೇಲೆ ಹಾಕಿದ್ರೂ ಕರಗುವುದಿಲ್ಲ ಬಟ್ ನಮ್ಮ ಆಕ್ಟಿವಿಟಿ ಜೊತೆ ನೀವು ಗೊಬ್ಬರ ಜೊತೆನ ನಮ್ಮ ಆಕ್ಟಿವಿಟಿ ಆಕ್ಟಿವ್ ಮ್ಯಾಕ್ಸನ್ನು ಮಿಕ್ಸ್ ಮಾಡಿ ಕೊಡೋದ್ರಿಂದ ಹರಳು ಹರಳಾಗಿ ಬೀಳೋದ್ರ ಜೊತೆಗೆ ಜಲ್ದಿ ಕರಗಿ ನಿಮ್ಮ ಭೂಮಿಗೆ ಅಂದರೆ ನಿಮ್ಮ ಬೆಳೆಗಳಿಗೆ ಸಪ್ಲೈ ಆಗ್ತೈತಿ ನೀವು ಹಾಕಿದ ಗೊಬ್ಬರ ನೋಡಿ ಇದೊಂದು ಎಕ್ಸ್ಪೆರಿಮೆಂಟ್ ಬಟ್ ಇನ್ನೊಂದು ಏನಪ್ಪ ಅಂತಂದ್ರೆ ಇವಾಗ ರಾಸಾಯನಿಕ ಗೊಬ್ಬರ ಇವಾಗ ಇನ್ನೊಂದು ನೋಡೋಣ ಬನ್ನಿ ಇವಾಗ ಇದು ನಾರ್ಮಲ್ ನೀರು ಇದು ಪೌಡರ್ ಹಾಕಿದ್ದು ನೋಡಿ ಇದು ಆಕ್ಟಿವಿಟಿ ಹಾಕಿದ್ದೆ ಚೇಂಜಸ್ ಏನಾಗಿಲ್ಲ ಇನ್ನೊಂದು ಏನಪ್ಪ ಅಂತಂದ್ರೆ ನಾನು ಇಲ್ಲಿ ರಟ್ಟು ತಗೊಂಡಿದ್ದೀನಿ ಎರಡು ಕಾರ್ಬೋರ್ಡ್ ತೊಗೊಂಡಿದ್ದೀನಿ ಕಾರ್ಬೋರ್ಡ್ ಸೀಟ್ ತೊಗೊಂಡಿದ್ದೀನಿ ಇಲ್ಲಿ ಯಾಕಪ್ಪ ಅಂತಂದ್ರೆ ಭೂಮಿ ನಮ್ಮದು ಪದರು ಪದರ ಆಗಿರೋದ್ರಿಂದ ಭೂಮಿ ತಂದು ನಾವಿಲ್ಲಿ ಎಕ್ಸ್ಪೆರಿಮೆಂಟ್ ಮಾಡೋಕ್ಕಾಗೋದಿಲ್ಲ ಬಟ್ ಇಲ್ಲಿ ನಾನು ಭೂಮಿ ಟೈಪ್ ಭೂಮಿಗೆ ಹೋಲಿಕೆ ಆಗುವಂಥ ರಟ್ಟಿನ ಪೀಸನ್ನು ತೊಗೊಂಡಿದ್ದೀನಿ ಯಾಕಪ್ಪ ಅಂದ್ರೆ ಇದು ಪದರು ಪದರ ಆಗಿರ್ತೈತಿ ಹೌದಾ ಅದಕ್ಕೋಸ್ಕರ ಭೂಮಿಗೆ ನಾವು ಆಕ್ಟಿವಿಟಿನ ಹಾಕಿದಾಗ ಮಣ್ಣು ಹೆಂಗೆ ಮೃದುವಾಗಿ ಭೂಮಿ ಜೊತೆ ಹೆಂಗೆ ಹಸಿನ ಜಾಸ್ತಿ ಹೊತ್ತು ಹಿಡಿದಿಟ್ಕೋತೈತಿ ಅನ್ನೋದಕ್ಕೊಂದು ಎಕ್ಸಾಂಪಲ್ ಇದು ಇದು ನಾರ್ಮಲ್ ನೀರೈತಿ ಇದು ನಾರ್ಮಲ್ ನೀರೈತಿ ಇದು ಆಕ್ಟಿವಿಟಿ ಹಾಕಿದ್ದೈತಿ ನನ್ನ ಲೆಫ್ಟ್ ಸೈಡ್ ನೋಡಿ
ನೋಡ್ತಾ ಇರಬಹುದು ನೀವು ಹಸಿನ ಯಾವ ರೀತಿ ಹೀರ್ಕೋತಾ ಇದೆ ಅಂತ ನೋಡಿ ಇವಾಗ ಎರಡು ತೆಗಿತಾ ಇದೀನಿ ನಾನು नोड़ी पौड्र निम्ग एक्सापल गताब पौड्र इले हे बट इला करी नीरी जुटी विलीन गए नोड़ी नोड़ी हसी हे हसी हे म्याे जगता है नानू इमठ नहींरलू इमठ बट आलीमठ जग्गे तोर्ते नान डिफ्रेंस अल नो रट हे ने अंत ಇದು ಪದರ ಪದರ ಓಪನ್ ಆಗ್ತಾ ಇದೆ ನೋಡಿ ಪದರ ಪದರ ಓಪನ್ ಆಗ್ತಾ ಇದೆ ನೋಡಿ ಇದು ಅದೇ ತರ ನೋಡಿ ಇದು ಓಪನ್ ಆಗ್ತಾ ಇಲ್ಲ ನೋಡಿ ನೋಡಿ ಇದು ಬಿಡ್ತಾ ಇಲ್ಲ ಇದು ಫೋರ್ಸಿಬಲ್ ಮಾಡಿ ಬಿಡಿಸಬೇಕು ನಾವು ನೋಡಿ ಫೋರ್ಸಿಬಲ್ ಮಾಡಿ ಬಿಡಿಸಬೇಕು ಆ ತರ ಮತ್ತೆ ಇದು ಹಸಿ ನಾವು ಎಲ್ಲಿಗೆ ಎದ್ದಿದ್ದೇವೆ ಅಲ್ಲಿ ಮಟ ಅಷ್ಟೇ ಇದೆ ಬಟ್ ಇದು ಹಂಗೆ ಮೇಲ್ಗಡೆ ಜಗ್ತಾ ಇದೆ ನೋಡಿ ನೋಡಿ ಮೇಲ್ಗಡೆ ಜಗ್ತಾ ಇದೆ ಈ ತರ ಭೂಮಿ ಜೊತೆ ಇದು ವರ್ಕ್ ಆಗುತ್ತೆ ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಎಲ್ಲಾ ರೈತರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಒಂದೇ ನಿಮ್ಮ ಖರ್ಚನ್ನ ಕಡಿಮೆ ಮಾಡ್ತೈತಿ ಆದಾಯವನ್ನ ಜಾಸ್ತಿ ಮಾಡ್ತೈತಿ ಆರ್ಗಾನಿಕ್ ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿ ನಮ್ಮ ಮೋದಿ ಕೇರ್ ಪ್ರಾಡಕ್ಟ್ ಎಸ್ಪೆಷಲಿ ಸ್ಪೆಷಲ್ ಆಗಿ ಹೇಳ್ತಾ ಇದೀನಿ ನನ್ನ ನಂಬರ್ ತಗೊಳ್ಳ್ರಿ 9742310997 ನೀವೆಲ್ಲೇ ಇರಿ ಅಲ್ಲೇ ನಿಮ್ಮ ಪ್ರಾಡಕ್ಟ್ ಸಿಗ್ತೈತಿ ಯಾವ ಊರಲ್ಲಿ ಇದ್ರೂ ನಿಮ್ಮ ಪ್ರಾಡಕ್ಟ್ ಸಿಗ್ತೈತಿ ತಾಲೂಕ್ ಪ್ಲೇಸ್ ಅಲ್ಲಿ ಬಟ್ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಎಲ್ಲಿ ಸಿಗುತ್ತೆ ಅನ್ನೋದು ಹೇಳ್ತೀನಿ ಏನಪ್ಪ ಅಂತಂದ್ರೆ ನೀವು ಯೂಸ್ ಮಾಡ್ತಾ ಹೋದ್ರಪ್ಪ ಅಂದ್ರೆ ನಿಮ್ಮನ್ನ ನೋಡಿ 4 ಜನ ಯೂಸ್ ಮಾಡ್ತಾರೆ ಫಸ್ಟ್ ನೀವು ಆದಾಯವನ್ನ ಗಳಿಸ್ಕೊಳ್ಳ್ರಿ ಯಾಕಪ್ಪ ಅಂತಂದ್ರೆ ಇವಾಗ ಹೇಳ್ತಾರೆ ಎಲ್ಲರೂ ರೈತರ ಕಷ್ಟ ಯಾರೋ ಕೇಳೋರಿಲ್ಲ ಹೇಳ್ತಾರೆ ರೈತರು ರಾಷ್ಟ್ರ ಅಂದ್ರೆ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ ಬಟ್ ಅವರ ಕಷ್ಟ ಯಾರೋ ಕೇಳಂಗಿಲ್ಲ ಅವರು ಏನಪ್ಪ ಅಂದ್ರೆ ಬೀಜಕ್ಕೆ ಹಾಕಬೇಕು ಗೊಬ್ಬರಕ್ಕೆ ಹಾಕಬೇಕು ಆಳಿ ಕೊಡಬೇಕು ಹರಗ ಕೊಡಬೇಕು ಬಿತ್ತಾ ಕೊಡಬೇಕು ಎಲ್ಲಾ ಕೊಡಬೇಕು ಅವನ ಕೈಗೆ ಬಂದು ಉಳಿಯೋದು ಏನು ಉಳಿಯಲ್ಲ ಬಟ್ ಏನಪ್ಪ ಅಂತಂದ್ರೆ ಅವ ಸಂಪೂರ್ಣವಾಗಿ ದುಡಿದಂತ ಶ್ರಮಪಟ್ಟಂತ ಅಮೌಂಟ್ ಅವಂಗ ತಲುಪಿದಾಗ ಅವಂಗ ಸಂತೃಪ್ತಿ ಇರ್ತೈತಿ ಅದಕ್ಕೋಸ್ಕರ ನಾನು ರೈತರಲ್ಲಿ ಮನವಿ ಮಾಡ್ಕೊಳ್ಳೋದು ಒಂದೇ ನಮ್ಮ ಪ್ರಾಡಕ್ಟ್ ಅನ್ನು ಯೂಸ್ ಮಾಡಿ ನಿಮ್ಮ ಭೂಮಿಯ ಫಲವತ್ತತೆಯನ್ನು ಜಾಸ್ತಿ ಮಾಡ್ಕೊಳ್ಳಿ ನಿಮಗೆ ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಬರ್ತೀನಿ ನನ್ನ ನಂಬರ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಮತ್ತೆ ನಿಮಗೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ ಇನ್ನೊಂದು ಪ್ರಾಡಕ್ಟ್ ಜೊತೆ ಮತ್ತೆ ಹೊಸಬ್ರೇನ್ ಅವರು ನನ್ನ ಚಾನೆಲ್ ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಲಿಲ್ಲ ಅಂತಂದ್ರೆ ನನ್ನ ನೋಟಿಫಿಕೇಶನ್ ನಿಮಗೆ ಬರೋದಿಲ್ಲ ಅದಕ್ಕೋಸ್ಕರ ಪ್ರೆಸ್ ಮಾಡಿ ಮತ್ತೆ ಏನಪ್ಪಾ ಅಂತಂದ್ರೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಸ್ವಲ್ಪ ಲಾಂಗ್ ಆಗುತ್ತೆ ಬಟ್ ಎಲ್ಲಾ ಪ್ರಾಡಕ್ಟ್ ಇನ್ಫರ್ಮೇಷನ್ ಪೂರ್ತಿ ಕೊಡಬೇಕಂದ್ರೆ ಸ್ವಲ್ಪ ಜಾಸ್ತಿ ಟೈಮ್ ತಗೊಂತೆ ಅದಕ್ಕೋಸ್ಕರ ಸ್ಕಿಪ್ ಮಾಡಕ ಹೋಗಬೇಡ್ರಿ ಪೂರ ನೋಡಿ ಹೊಸರು ನನ್ನ ಚಾನೆಲ್ ಅನ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ ಮರಿಬೇಡಿ ಪ್ಲೀಸ್ ಶೇರ್ ಮಾಡಿ ಲೈಕ್ ಮಾಡಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಕೊಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ಬೈ ಎಲ್ಲರಿಗೂ ಧನ್ಯವಾದಗಳು